ಹಲೋ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ನ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಅಮೃತ ಬಳ್ಳಿ ಅಮೃತವೇ ಸರಿ ಅಮೃತ ಬಳ್ಳಿಯ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ರೆ ತಪ್ಪಾಗುತ್ತೆ ತಪ್ಪಾಗತ್ತೆ ಯಾಕೆಂದರೆ ಅಮೃತ ಬಳ್ಳಿ ಅತ್ಯಂತ ಅಮೂಲ್ಯವಾದಂಥ ಒಂದು ಗಿಡಮೂಲಿಕೆ ಆದರೆ ಯಾವ ಪ್ರಮಾಣದಲ್ಲಿ ಯಾವ ವೇಳೆಯಲ್ಲಿ ಎಷ್ಟು ಪ್ರಯೋಗಿಸಬೇಕು ಉಪಯೋಗಿಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಸೊ ಹಾಗಾಗಿ ಅಮೃತ ಬಳ್ಳಿಯ ಬಗ್ಗೆ ಅಪಪ್ರಚಾರ ಬೇಡ ಅದರಿಂದ ಲಿವರಿಗೆ ಏನು ತೊಂದರೆ ಆಗೋದಿಲ್ಲ ಅದನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋ ತಿಳ್ಕೊಳ್ಳೋದು ಮುಖ್ಯ ಇದನ್ನು ತಿಳಿಸ್ಕೊಳ್ಳಿಕ್ಕೆ ಶಿರಸಿಯ ಧಾತ್ರಿ ಆಯುರ್ವೇದ ಅಂತ ತಜ್ಞ ವೈದ್ಯ ಅಂತ ಡಾಕ್ಟರ್ ವಿನಾಯಕ್ ಹೆಬ್ಬಾರವ್ರ ನಮ್ಮ ಜೊತೆ ಇದ್ದಾರೆ ಅಮೃತ ಬಳ್ಳಿಯ ಮಹತ್ವವನ್ನು ಅದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಅನ್ನೋದನ್ನು ಅವರು ತಿಳ್ಕೊಳ್ಲಿಕ್ಕಿದ್ದಾರೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಆದ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಡ ರೆಡಿ ಇದೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿದ್ರೆ ಒಂದು ಅಥವಾ ಎರಡೇ ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ ಉಚಿತವಾಗಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು ಔಷಧಿಗಳು ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಅಂತ ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಮೃತ ಬಳ್ಳಿಯ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ ಹೋಗಲಾಡಿಸೋಣ ಅಂತ ಹೇಳ್ತಾ ಬನ್ನಿ ಈಗ ಅಮೃತ ಬಳ್ಳಿ ವಿಶೇಷತೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಈಗ ಒಂದು ಎರಡು ಮೂರು ದಿವಸದಿಂದ ನ್ಯೂಸಲ್ಲೆಲ್ಲ ಬರ್ತಿದೆ ಅಮೃತ ಬಳ್ಳಿ ಡೇಂಜರ್ ಅಮೃತ ಬಳ್ಳಿ ತಗೊಂಡ ತಗೊಂಡು ಎಷ್ಟೋ ಜನರಿಗೆ ಲಿವರ್ ಫೇಲ್ಯೂರ್ ಆಯಿತು ಅಂತಲ್ಲ ಎಷ್ಟೋ ಜನರಿಗೆಲ್ಲ ಒಂದು ಐದಾರು ಜನರಿಗೆ ಆಗಿದೆ ಹಾಗಾಗಿ ಅಮೃತ ಬಳ್ಳಿಯನ್ನು ಸೇವನೆ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಅಥವಾ ಆಯುರ್ವೇದದಲ್ಲಿ ಹೇಳಿರೋದು ಈ ರೀತಿ ಸರಿ ಇಲ್ಲ ಈ ರೀತಿಯ ಒಂದಿಷ್ಟು ಏನೇನೋ ವಿಚಾರಗಳು ವಾದಗಳು ಆಗ್ತಾಯಿವೆ ಇವತ್ತು ನಾವು ಈ ವಿಷಯವನ್ನು ಕ್ಲಿಯರ್ ಮಾಡಿಕೊಳ್ಳುವ ಮೂರು ವಿಷಯಗಳ ಬಗ್ಗೆ ನಾನು ಇವತ್ತು ಹೇಳ್ತೇನೆ ಮೊದಲನೇದಾಗಿ ಅಮೃತ ಬಳ್ಳಿ ಅಂತ ಯಾವುದನ್ನು ತಗೊಂಡ್ರು ಅನ್ನೋದು ಅಮೃತವಳ್ಳಿಯ ಬಳ್ಳಿಯ ನೇಮ್ ಟಿನೋಸ್ಪೊರಾ ಕಾರ್ಡಿಫೋಲಿಯಾ ಅಂತ ಇನ್ನೊಂದು ಅದೇ ಥರ ಕಾಣುವಂಥ ಯೂಶ್ವಲಿ ಆಯುರ್ವೇದ ವೈದ್ಯರು ಅದನ್ನು ಐಡೆಂಟಿಫೈ ಮಾಡಿ ಮ ಬಹುತೇಕ ವೈದ್ಯರು ಐಡೆಂಟಿಫೈ ಮಾಡ್ತಾರೆ ಇಲ್ಲ ಇದು ನಿಜವಾದ ಅಮೃತ ಬಳ್ಳಿ ಅಲ್ಲ ಅಂತ ಹೇಳುವ ಕೆಪಾಸಿಟಿ ಅವರಿಗೆ ಇರ್ತದೆ ಆದರೆ ಎಷ್ಟೋ ಜನ ಟೀನೋಸ್ಪೋರಾ ಕ್ರಿಸ್ಪ ಅನ್ನುವಂಥ ಒಂದು ಇನ್ನೊಂದು ಅದೇ ಥರ ಕಾಣುವಂಥ ಇನ್ನೊಂದು ಜಾತಿಯ ದ್ರವ್ಯವನ್ನು ಕಷಾಯ ಮಾಡಿ ಕುಡಿತಾರೆ ಅದು ಕೂಡ ಕೆಟ್ಟದ್ದು ಅಂತಲ್ಲ ಆದರೆ ಅದರ ಅತಿಯಾದ ಸೇವನೆಯಿಂದಾಗಿ ಲಿವರ್ ಮೇಲೆ ಕೆಲವೇ ಕೆಲವು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ಆದರೆ ಆಯುರ್ವೇದದಲ್ಲಿ ಅಂಬ ಹೇಳಿದ ಅಮೃತ ಬಳ್ಳಿ ಟಿನೋಸ್ಪೋರಾ ಕಾರ್ಡಿಫೋಲಿಯಾನೇ ಹೊರತು ಟಿನೋಸ್ಪೋರಾ ಕ್ರಿಸ್ಪ ಅಲ್ಲ ಮತ್ತು ಈ ಅಮೃತ ಬಳ್ಳಿ ಇದೆಯಲ್ಲ ಇದು ಲಿವರ್ಗೆ ಅತ್ಯಂತ ಅನುಕೂಲಕರವಾದದ್ದು ಜಾಂಡೀಸ್ ಇರಲಿ ಅಥವಾ ಲಿವರ್ಗೆ ಸಂಬಂಧಪಟ್ಟ ಇನ್ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಗುಣಪಡಿಸುವಂಥ ಕೆಪ್ಯಾಸಿಟಿ ಈ ಅಮೃತ ಬಳ್ಳಿಗಿದೆ ಹಾಗಾಗಿ ಅಮೃತ ಬಳ್ಳಿಯಿಂದಾಗಿ ಲಿವರ್ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಹೇಗಾಯಿತು ಅಂತಂದರೆ ಯಾರೋ ಅಮೃತ ಕೊಡೋದು ಸತ್ತೋದರಂತೆ ಅನ್ನುವಂಥ ಪರಿಸ್ಥಿತಿ ಬಂತು ಇಲ್ಲ ಹಾಗಲ್ಲ ಅಮೃತ ಬಳ್ಳಿ ನಿಜವಾಗಿಯೂ ಅಮೃತವೇ ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಅದಕ್ಕಿದೆ ಹಾಗಾಗಿ ಈ ಅಮೃತ ಬಳ್ಳಿಯಿಂದಾಗಿ ಲಿವರ್ ಫೇಲ್ ಆಯಿತು ಅನ್ನೋದಕ್ಕೆ ಸಾಧ್ಯ ಇಲ್ಲ ಮೊದಲನೇದು ಎರಡನೇದು ಈ ಕಳೆದೊಂದು ಒಂದೂವರೆ ವರ್ಷದಿಂದ ನೀವು ಯಾರನ್ನು ಕೇಳಿದರೂ ಕೂಡ ಯಾವುದೇ ರೋಗ ಬಂದು ನೀವು ಅಮೃತ ಬಳ್ಳಿ ಕಷಾಯ ಕೊಡಿದ್ದೀರಾ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಎಲ್ಲರೂ ಬಹುತೇಕ ಎಲ್ಲರೂ ಹೌದು ಅಂತಲೇ ಹೇಳೋದು ಯಾಕೆಂದರೆ ಅದನ್ನು ಕುಡಿದ್ರೆ ವೈರಸ್ಸಿಂದ ನಾ ನಾನು ದೂರ ಇರ್ಬೋದು ಅಂತ ತುಂಬ ಜನ ಅದನ್ನು ಕುಡಿತಿದ್ದಾರೆ ಆದರೆ ಹಾಗಾಗಿ ಐದಾರು ಜನರಿಗೆ ಏನೋ ಸಮಸ್ಯೆ ಆಯಿತು ಅಂತ ಅದು ಅಮೃತ ಬಳ್ಳಿಯಿಂದನೇ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶವೇ ದೇಶಕ್ಕೆ ದೇಶವೇ ಅಮೃತ ಬಳ್ಳಿ ಕಷಾಯ ಕುಡಿದಾಗ ನೀವು ಯಾರನ್ನು ಕೇಳಿದರೂ ಅವರು ಹೌದು ನಾನು ಅಮೃತ ಬಳ್ಳಿ ಕಷಾಯವನ್ನು ಒಂದು ವರ್ಷದಿಂದ ಕುಡಿತಿದ್ದೇನೆ ಅಂತ ಹೇಳೋದು ಸಹಜ ಇನ್ನು ಮೂರನೇ ವಿಷಯ ನಾವಿವತ್ತು ಯಾವತ್ತು ನೆನಪಿಟ್ಕೊಳ್ಬೇಕಾಗಿದ್ದೇನು ಅಂತಂದರೆ ಪ್ರಮಾಣ ಎಷ್ಟು ಅಥವಾ ಯಾವ ರೀತಿಯಲ್ಲಿ ತಗೊಂಡಿದ್ವಿ ಅಂತ ಅಮೃತ ಅತಿಯಾದರೆ ಅಮೃತೂ ವಿಷಯ ಅನ್ನೋ ಥರ ಅತಿಯಾದರೆ ಎಲ್ಲದೂ ಕೂಡ ಕೆಲವು ನೆಗೆಟಿವ್ ಎಫೆಕ್ಟನ್ನು ಕೋ ಮಾಡಿಯೇ ಮಾಡುತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ ಯೋಗ ವಿಷಂ ತೀಕ್ಷ್ಣಂ ಉತ್ತಮಂ ಭೇಷಜಂ ಭವೇತ್ ಭೇಷಂಚಾಪಿ ದುರ್ಯುಕ್ತಂ ತೀಕ್ಷ್ಣಂ ಸಂಪದ್ಯತೆ ವಿಷಂ ಅಂತ ಅಂದರೆ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ವಿಷವನ್ನು ಕೂಡ ಅಮೃತವಾಗಿ ಬಳಕೆ ಮಾಡ್ಬೋದು ಆದರೆ ಚಿಕಿತ್ಸೆ ಸಮಯದಲ್ಲಿ ಅಥವಾ ವೈದ್ಯ ಸರಿಯಾದ ನಾಲೆಜ್ ಇಲ್ಲದೇ ಅಥವಾ ವೈದ್ಯರ ಹತ್ರ ಕೇಳ್ಕೊಳ್ದೇನೆ ಹಾಗೆ ಮನಸ್ಸಿಗೆ ಬಂದ ಹಾಗೆ ತಗೊಂಡಾಗ ಅಮೃತವು ವಿಷ ಆಗ್ತದೆ ಅಂತ ಆದರೆ ಅಮೃತ ಬಳ್ಳಿಯಿಂದ ಅತಿಯಾಗಿ ಸೇವನೆ ಮಾಡಿದರೂ ಕೂಡ ಲಿವರ್ ಹಾಳಾಗ್ತದೆ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವು ಉಷ್ಣದಿಂದ ಆಗುವ ಕೆಲವು ನೆಗೆಟಿವ್ ಎಫೆಕ್ಟ್ಸ್ ಆಗ್ಬೋದು ಯಾಕೆಂದರೆ ಅಮೃತ ಬಳ್ಳಿಗೆ ಗುಣ ಇದೆ ನನ್ನ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ಆಗ ಸ್ವೈನ್ ಫ್ಲೂ ಸ್ವಲ್ಪ ಜೋರಾಗಿತ್ತು ಹಾಗೆಲ್ಲ ಅಮೃತ ಬಳ್ಳಿಯ ಕಷಾಯವನ್ನು ಮಾಡ್ಕೊಂಡು ಕುಡಿಯುವ ಇದಿತ್ತು ಯಾರೋ ಒಬ್ಬ ಹುಡುಗ ಹೆದರುಕೊಂಡು ಸಿಕ್ಕಾಪಟ್ಟೆ ಅಮೃತ ಬಳ್ಳಿ ಕಷಾಯ ಕುಡ್ಕೊಂಡು ಬಾಯಿ ತುಂಬ ಬಾಯಿ ಹುಣ್ಣಾಗಿ ಸ್ಟೊಮಟಿಸ್ ಅಂತ ಹೇಳ್ತೀವಲ್ಲ ಅಷ್ಟು ಹುಣ್ಣಾಗಿ ನಮ್ಮ ಕಾಲೇಜಿಗೆ ಹಾಸ್ಪಿಟ್ಲಿಗೆ ಬಂದಿದ್ದ ಆ ರೀತಿ ಎಫೆಕ್ಟ್ ಆಗ್ಬೋದೇ ಹೊರತು ಲಿವರ್ ಹಾಳಾಯಿತು ಲಿವರ್ ಸಿರೋಸಿಸ್ ಆಯಿತು ಡೆತ್ ಆಯಿತು ಇಂಪಾಸಿಬಲ್ ಇವತ್ತೀ ಇದನ್ನ ನಾವು ತಿಳ್ಕೊಳ್ಬೇಕಾಗಿದ್ದೇನು ಅಂತಂದರೆ ಆಯುರ್ವೇದ ಶಾಸ್ತ್ರ ಇದೆಯಲ್ಲ ಇದು ಅದ್ಭುತವಾದ್ದು ಆದರೆ ಅದನ್ನು ಬಳಕೆ ಮಾಡುವಾಗ ಸರಿಯಾದ ನಾಲೆಜ್ ಇರಬೇಕು ಅತಿಯಾದ ಪ್ರಮಾಣದಲ್ಲಿ ಮನಸ್ಸಿಗೆ ಬಂದ ಹಾಗೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲೋ ಒಂದು ಐದಾರು ಜನರಿಗೆ ಸಮಸ್ಯೆ ಆಯಿತು ಅಂತ ಅದು ಆ ಅಮೃತ ಬಳ್ಳಿಯಂಥ ಅಮೃತ ಬಳ್ಳಿಯ ಮೇಲೆ ನಾವು ಆ ಆರೋಪವನ್ನು ಹೊರಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯತೆಗೆ ಸಿಗೋಣ ಧನ್ಯವಾದ